ಮತ್ತು ಮೂರು ಕಪ್ಪು ನಾನು ಕಟ್ ಮಾಡಿರುವಂತಹ ಸೀಮೆ ಬಂದೇಕಾಯಿ ಪೀಸಸನ್ನು ಅದಕ್ಕೆ ಹಾಕ್ಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನು ಉಪ್ಪು ಹಾಕೊಳ್ಳಿ ನೀರು ಒಂದು ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಳ್ಳಿ ಮತ್ತು ಮುಚ್ಚಲು ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ಹಾಗೆ ಕುಕ್ ಮಾಡಿ ಮಷಿ ಆಗಬಾರ್ದು ಕರೆಕ್ಟಾಗಿ ಐಡಿಯಲ್ಲ ಕುಕ್ ಆಗಿರಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಈಗ ಅದಕ್ಕೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಹೋಳುಗಳೆಲ್ಲ ಎಷ್ಟು ಚೆನ್ನಾಗಿದೆ ಮತ್ತು ಬೆಳೆ ಮಾತ್ರ ಕುಕ್ಕಾಗಿ ಬಂದಿದೆ ಈಗ ನೋಡಿ ಅದಕ್ಕೆ ಅದನ್ನು ಟ್ರಾನ್ಸ್ಫರ್ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದಕ್ಕೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಅದಕ್ಕೆ ನಾವು ಇವಾಗ ಮಸಾಲೆ ತಯಾರು ಮಾಡೋಣ ನೋಡಿ ಒಂದು ಕಡಲೆ ಬೇಳೆ ಅಷ್ಟು ಹಿಂಗಿರುತ್ತಲ್ಲ ಸಾಫ್ಟ್ ಮೆದು ಹಿಂಗು ಅದನ್ನು ಎಣ್ಣೆಗೆ ಹಾಕೊಳ್ಳಿ ಒಂದು ಒಂದು ಟೀ ಸ್ಪೂನ್ ಒಂದು ಎರಡು ಹಾಗೆ ಹತ್ತು ಹನ್ನೆರಡು ಪೆಪ್ಪರ್ ಕಾಳು ಹಾಕೊಳ್ಳಿ ಮತ್ತು ಒಂದು ಟೀ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಅದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೇನಪ್ಪ ಫ್ರೈ ಆಗ್ತಾಯಿದೆ ಏನು ಬೇಕಾದರೆ ಎರಡು ಹಸಿಮೆಣ್ಸಿನ್ಕಾಯಿನ ತುಂಡು ಮಾಡಿದ್ದೀನಿ ಅದನ್ನು ಹಾಕ್ಕೊಳ್ಳಿ ಅದಕ್ಕೆ ಹಾಗೆ ಒಂದು ಅರ್ಧ ಕಪ್ಪು ಸ್ವಿಚ್ ಆಫ್ ಮಾಡಿಬಿಟ್ಟು ಅರ್ಧ ಕಪ್ಪು ತೆಂಗಿನ ತುರಿ ಹಾಕ್ಕೊಳ್ಳಿ ಜಸ್ಟ್ ವಾಮಪ್ ಮಾಡಿದ್ರೆ ಸಾಕು ಇವಾಗ ಅದನ್ನೆಲ್ಲ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಅರಶಿನ ಪುಡಿ ಒಂದು ಮನೆ ಐದು ಟೀ ಸ್ಪೂನ್ ಹಾಕಿದರೆ ಸಾಕು ಯಾಕಂದರೆ ನಾವು ಆವಾಗಲೇ ಅಲ್ಲಿ ಬೇಳೆಗೆ ಹಾಕಿದ್ದೀವಲ್ಲ ಬೇಯಬೇಕಾದ್ರೆ ಎಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸಿ ಮುಚ್ಚಳ ಮುಟ್ಬಿಟ್ಟು ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಅದನ್ನು ಬೌಲ್ಗೆ ಹಾಕ್ಕೊಳ್ಳಿ ಇವಾಗ ಸೀಮೆ ಬಂದೆಕಾಯಿ ಬೆಳೆ ಹಾಕಿಟ್ಟಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾಲ್ಟ್ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಬೇಕಾ ಅವಾಗ ಹಾಕಿದ್ದೀವಲ್ಲ ನಾವು ಇನ್ನೂ ಬೇಕಾದರೆ ಅಂದರೆ ನೀವು ಚೆಕ್ ಮಾಡಿ ಹಾಕ್ಕೊಳ್ಳಿ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈಗ ಅದನ್ನು ಆ್ಯಂಡ್ ಕುಕ್ ಮಾಡೋಣ ಎರಡು ನಿಮಿಷ ತನಕ ಯಾಕಂದರೆ ನಾವು ಇವಾಗ ಮಸಾಲೆ ಹಾಕಿರೋ ಫ್ಲೇವರ್ಸ್ ಎಲ್ಲ ಬೇಳೆ ಮತ್ತು ತರಕಾರಿ ಎಲ್ಲ ಅಬ್ಸಾರ್ಬ್ ಮಾಡ್ಕೋಬೇಕಲ್ಲ ಇವಾಗ ನೋಡಿ ಅದರಲ್ಲಿ ಬಾಯ್ಲ್ ಆಗ್ತಾಯಿದೆ ನೋಡಿ ಡಿಶ್ ಬಾಯ್ಲ್ ಆಗ್ತಾಯಿದೆ ಹಾಗೆ ಲೋ ಫ್ಲೇಮಲ್ಲೇ ಇಟ್ಟಿದ್ದೀವಲ್ಲ ಎಲ್ಲ ಲೋ ಫ್ಲೇಮಲ್ಲಿ ಮಾಡಿಕೊಟ್ಟರೆ ತುಂಬ ಹೊಡ್ದು ಇವಾಗ ನೋಡಿ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು ಕುದೀತಾ ಇದೆ ಕೂಟು ಕೂಟು ಡಿಶ್ಶು ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ ಎರಡು ಟೀ ಸ್ಪೂನು ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ಮ್ಯಾನಲ್ಲಿ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿದ್ವಿ ಒಂದು ಟೀ ಸ್ಪೂನು ಸಾಸಿವೆ ಹಾಕ್ಕೊಳ್ಳಿ ಅದು ಇನ್ನೇನು ಚಟಪಟ ಇದೆ ಅನ್ಬೇಕಾದ್ರೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಕೊಳ್ಳಿ ಅದಕ್ಕೆ ಇದು ಫ್ರೈ ಆಗ್ತಾ ಇದೆ ಅದು ಚಟಪಟ ಅನ್ಬೇಕಾದ್ರೆ ಅರ್ಧ ಟೀ ಸ್ಪೂನ್ ಅದಕ್ಕೆ ಕಾಳು ಹಾಕೊಳ್ಳಿ ಮೂರು ಫ್ರೈ ಆಗ್ತಾಯಿದೆಪ್ಪ ಅನ್ಬೇಕಾದ್ರೆ ಒಂದು ಕೆಲವು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ತುಂಡು ಮಾಡಿ ಹಾಕೊಳ್ಳಿ ಅದಕ್ಕೆ ಮತ್ತು ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಕರಿ ಲೀವ್ಸ್ ಅಂದರೆ ಕರ್ಬೇವ್ ಸೊಪ್ಪು ಹಾಕ್ಕೊಳ್ಳಿ ಈಗ ನೋಡಿ ಆ ಒಗ್ಗರಣೆನ ಚೌ ಚೌ ಕೂಟ್ ಅಂದರೆ ಸಿಮೆ ಬದನೆಕಾಯಿ ಕೂಟ್ಗೆ ಹಾಕ್ಕೊಳ್ಳಿ ಒಗ್ಗರಣೆ ಹಾಕಿ ರೆಡಿ ಆಯಿತು ಇವಾಗ ನಮಗೆ ಈ ಕೂಟನ್ನ ನೀವು ಅನ್ನದ ಜೊತೆ ಸವಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಪಾಪಡು ಮತ್ತು ಉಪ್ಪಿನಕಾಯಿ ಇಟ್ಕೊಂಡು ಬೇಕಾದರೆ ಚಪಾತಿ ಜೊತೆ ಸವಿಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೀವ್ ಲೇಟರ್ ಬಾಯ್